ಫ್ಯಾಬ್ ಲೈಫ್ ಗ್ಲೋಬಲ್ ಮಾರ್ಕೆಟಿಂಗ್ ಹಾಗೂ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಆಯುರ್ವೇದ ವೆಲ್ನೆಸ್ ಉತ್ಪನ್ನಗಳ ಮಾರುಕಟ್ಟೆ ಬಿಡುಗಡೆ ಸಮಾರಂಭ ಹಾಗೂ ವೆಲ್ನೆಸ್ ಗೋಷ್ಠಿ ಕಾರ್ಯಕ್ರಮವು ಹೋಟೆಲ್ ಮಣಿಪಾಲ್ ಇನ್ನಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಅತಿಥಿ ಗಣ್ಯರು ಕೂಡ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಸಂಸ್ಥೆಯ ನಿರ್ದೇಶಕರಾದಂತಹ ಡಾಕ್ಟರ್ ವೀಣಾ ಕಾರಂತ್ ಅವರು ಉತ್ಪನ್ನಗಳ ವಿವರಗಳ ಪುಸ್ತಕ ಬಿಡುಗಡೆಯನ್ನು ಮಾಡಿದರು. ಬಳಿಕ ಅತಿಥಿಗಳು ಉತ್ಪನ್ನದ ಆ ಬಿಡುಗಡೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಶ್ರೀ ಪಶುನಾಥ ಸ್ವಾಮಿ ಹಾಗೂ ಶ್ರೀ ಪದ್ಮಾವತಿ ಬಸದಿ ಬಳ್ಳಂಬೆಲ್ಲು ಇದರ ಧರ್ಮದರ್ಶಿಗಳಾದಂತಹ ಧರ್ಮರಾಜ್ ಜೈನ್ರವರು ಇತ್ತೀಚೆಗೆ ಆಯುರ್ವೇದ ವೈದ್ಯ ಪದ್ಧತಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ. ಇಂಗ್ಲಿಷ್ ಪದ್ಧತಿ ಕೆಲವೊಮ್ಮೆ ಅಡ್ಡ ಪರಿಣಾಮ ಆಗುತ್ತದೆ. ಕೊರೋನಾ ಸಂದರ್ಭದಲ್ಲಿ ಕೂಡ ಜನರು ಹೆಚ್ಚಾಗಿ ಆಯುರ್ವೇದ ಔಷಧಿ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದರು. ಈ ಸಂಸ್ಥೆ ಮುಂದೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಮಿಂಚಲಿ ಎಂಬುದಾಗಿ ಹಾರೈಸಿದರು. ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷರಾದ ಜನಾಬ್ ಇಬ್ರಾಹಿಂ ಸಾಹಿಬ್ ಕೋಟ, ಸ್ಟೆಲ್ಲಾ ಮಾರಿಸ್ ಚರ್ಚ್ ಧರ್ಮಗುರುಗಳಾದಂತಹ ಅಲ್ಫಾನ್ ಡಿಸೋಜಾ, ಡಾಕ್ಟರೇಟ್ ಪುರಸ್ಕೃತರಾದಂತಹ ಡಾಕ್ಟರ್ ಎಸ್ ಎಚ್ ಕುಲಕರ್ಣಿ, ವಕೀಲರಾದ ರವಿಕಿರಣ್ ಮುರುಡೇಶ್ವರ್, ಮೊಹಮ್ಮದ್ ರಫೀಕ್, ಚಿತ್ರನಟ ಓಂ ಗುರು, ಹಾಗೆಯೇ ಕೆಡಿಎಸ್ ಕಾರ್ಯದರ್ಶಿ ಸಂಜೀಯ, ಬೆಂಗಳೂರು ಸಂಸ್ಥೆಯ ಪಾಲುದಾರ ರಿಹಾನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಆಯುರ್ವೇದ ವೆಲ್ಸನ್ ಉತ್ಪನ್ನಗಳ ಮಾರುಕಟ್ಟೆ ಬಗ್ಗೆ, ಬಿಡುಗಡೆ ಬಗ್ಗೆ ಇವತ್ತು ಡಾಕ್ಟರ್ ವೀಣಾ ಕಾರಂತರವರು ಮಾಡಿದ್ದಾರೆ. ಅದರಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ಇನ್ನೊಂದು ವಿಶೇಷ ಏನಂದರೆ, ಹನಿ ಹನಿ ಕೂಡಿದರೆ ಹಳ್ಳ, ಇದರ ಅರ್ಥ ಇಷ್ಟೇ. ಗಿಡವಾಗಿ ಬಗ್ಗೀತು, ಮರವಾಗಿ ಬಗ್ಗೀತಿ. ಗಿಡ ಬಗ್ಗಿದರೆ ಮರ ಬಗ್ತದೆ. ಸಣ್ಣಿನಿಂದ ಯಾರು ಕೆಲಸ ಮಾಡ್ತಾರೆ,